ಕೆಲವರ ಬದುಕೇ ಹಾಗಿರುತ್ತೆ. ಎಳೆತನದಲ್ಲಿ ಪ್ರತಿಯೊಂದಕ್ಕೂ ತತ್ವಾರ. ಸಂಕಷ್ಟಗಳ ಸರಮಾಲೆಗಳು ಬರೀ ಕಹಿ ಅನುಭವ ನೀಡಿರುತ್ತವೆ. ಕುಡುಕ ಬೇಜವಾಬ್ದಾರಿ ತಂದೆ, ಅಸಹಾಯಕ ತಾಯಿ, ಊರೂರು ಅಂಡಲೆಯುವ ಅನಿವಾರ್ಯ ಪರಿಸ್ಥಿತಿ ಒಂದಡಿಯಾದರೆ ಕಷ್ಟಗಳ ನಡುವೆಯೇ ಜೀವನದ ಬಗ್ಗೆ ಮಹತ್ವಾಕಾಂಕ್ಷೆ ಹೊಂದಿರುವ ಮಕ್ಕಳು ಇನ್ನೊಂದೆಡೆ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆದು ಇಂದು ಸಮಾಜಕ್ಕೆ ಮಾದರಿಯಾಗಿರುವ ಮಹಿಳೆ ಬಿರೂಪಾರಾವ್. ಬೆಂಗಳೂರಿನ ಮಲ್ಲೇಶ್ವರಂನ ಕೆಎನ್ ವೀಣಾ ದಂಪತಿಯ ಎರಡು ಹೆಣ್ಣು ಮಕ್ಕಳಲ್ಲಿ ಕಿರಿಯರಾದ ಬಿರೂಪಾರಾವ್ ಹುಟ್ಟಿದ್ದು 1979 ಸೆಪ್ಟೆಂಬರ್ 29ರಂದು. ಬಡತನ ಮತ್ತು ಕೌಟುಂಬಿಕ ಕಾರಣಗಳಿಂದ ತಂದೆಯಿಂದ ದೂರಾದ ತಾಯಿಯೊಂದಿಗೆ ಕಳೆದ ಬದುಕು ಅತ್ಯಂತ ದುರ್ಗಮ. ಒಂದು ರೀತಿಯ ಅಲೆಮಾರಿ ಬದುಕಿನಿಂದ ಬಾಲ್ಯದಲ್ಲಿ ಕಲಿಕೆಯ ಹಂಬಲವಿದ್ದರೂ ಪರಿಸ್ಥಿತಿಯ ಅನಿವಾರ್ಯತೆಯಿಂದ ಶಿಕ್ಷಣ ವಂಚಿತರಾಗಿದ್ದರು. ನನ್ನ ಸ್ಕೂಲಿಗೆ ಕರೆಕ್ಟ್ ಟೈಮ್ಗೆ ಸೇರ್ಸೋಕ್ಕಾಗಲಿಲ್ಲ. ಯಾಕಂದರೆ ಒಂದು ಕಡೆಯಿಂದ ಒಂದು ಕಡೆ ಅಲಿತಾ ಇದ್ವಿ, ಅಲೆಮಾರಿ ಜೀವನ ಇತ್ತು. ಎಷ್ಟೋ ಸಲ ಗುಡಿಸಲಲ್ಲಿ ಬದುಕಿದ್ದೀವಿ. ಇದು ಗುಡಿಸಲು ಅಂದರೆ ಬೇರೆಯವ್ರ ಗುಡಿಸಲಲ್ಲಿ, ಈ ಮನೆ ಕಟ್ಟೋವಂಥ ಜನರ ಮನೆಯಲ್ಲಿ ಮನೆ ಕಟ್ತಾ ಇದ್ರು. ಅವ್ರ ಮನೆಗೆ ಹೋಗಿ ಆಶ್ರಯ, ಪಾಪ ಅವರೂ ಎಲ್ಲರೂ ನಮ್ಗೆ ಅವತ್ತಿನ ಏನು ಅವತ್ತಿಗೆ ಊಟ ಕೊಟ್ಟು ನಮ್ಮನ್ನು ಸಾಕಿದ್ದಾರೆ. ಅವತ್ತು ಆ ಥರ ಇದ್ವಿ. ಹಾಗೇ ಇದ್ದು ಬೆಳ್ಕೊಂಡು ಬಂದಿದ್ದು. ನನ್ನನ್ನು ಡೈರೆಕ್ಟಾಗಿ 5ನೇ ಕ್ಲಾಸಿಗೆ ಸೇರಿಸಿದ್ರು. ಅಲ್ಲಿವರೆಗೂ ನಾನು 5ನೇ ಕ್ಲಾಸ್ ತನಕ ಸ್ಕೂಲಿನ ಮುಖ ನೋಡಿಲ್ಲ. ಬೇರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ತುಂಬ ಸಲ ಹತ್ಕೊಂಡು ಅಮ್ಮನ ಕೇಳ್ತಾ ಇದ್ದೆ, ಅಮ್ಮ ನನ್ನ ಯಾಕೆ ಸ್ಕೂಲ್ಗೆ ಸೇರಿಸಲ್ಲ, ನಾನು ಇವ್ರ ಜೊತೆ ಹೋಗ್ತೀನಿ ಅಂತ ಅಮ್ಮ ಆಳೋರು. ಮಕ್ಕಳು ಕಲಿಯಬೇಕೆಂಬ ತಾಯಿಯ ಆಸೆಯಂತೆಯೇ ಶಾಲೆಗೆ ಸೇರಿದ್ರು. ಶಿಕ್ಷಣ ಪೂರೈಸದ ಪರಿಸ್ಥಿತಿ, ಹೀಗಾಗಿ ಎಳೆತನದಲ್ಲಿ 8ನೇ ತರಗತಿಗೆ ಶಿಕ್ಷಣಕ್ಕೆ ತಿಲಾಂಜಲಿ ನೀಡಿದ್ರು. ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ನಂತರ SSLC ಪೂರೈಸಿದ ರೂಪ ಮಕ್ಕಳಿಗೆ ಮನಿಪಾಠ ಹೇಳಿಕೊಡುತ್ತಾ ಅಲ್ಪ ಸ್ವಲ್ಪ ಸಂಪಾದಿಸುತ್ತಿದ್ರು. ಅಕ್ಕ ಜ್ಯೋತಿಯವರಿಗೆ ಉದ್ಯೋಗ ಸಿಕ್ಕ ನಂತರ ರೂಪ PUC ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಪೂರೈಸಿದ್ರು. ಡಿಪ್ಲೊಮಾ ಪೂರೈಸಿದ ನಂತರ ಸಾಫ್ಟ್ವೇರ್ ಕಂಪನಿಯಲ್ಲಿ 5ನೇ ಸಂಬಳದ ಉದ್ಯೋಗ ದೊರೆತರೂ ಸಾಫ್ಟ್ವೇರ್ ಉದ್ದಿಮೆಗಳ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಕೆಲಸ ಕಳೆದುಕೊಂಡ್ರು. ಇಷ್ಟೆಲ್ಲ ಕಷ್ಟ ಕೋಟಲೆಗಳ ನಡುವೆ ರೂಪ ಆತ್ಮವಿಶ್ವಾಸಿ ಸ್ವಾಭಿಮಾನಿಯಾಗಿಯೇ ಬೆಳೆದ್ರು. ಇವರದು ಹಠದ ಸ್ವಭಾವ ಮತ್ತು ಹಿಡಿದದ್ದನ್ನ ಅಂದುಕೊಂಡಿದ್ದನ್ನ ಸಾಧಿಸುವ ಛಲದ ಮನೋಭಾವ ಇದೇ ಇವರನ್ನ ಸಮಾಜ ಗುರುತಿಸುವಂತಹ ಸ್ಥಾನಕ್ಕೇರಿಸಿದೆ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿಸುವತ್ತ ದಿಟ್ಟ ಹೆಜ್ಜೆ ಇಡುವಂತೆ ಮಾಡಿದೆ. ಸಿಕ್ಕ ಅವಕಾಶವನ್ನ ಸಕಾರಾತ್ಮಕವಾಗಿ ಬಳಸಿಕೊಂಡ ರೂಪಾರಾವ್ ಅವರು ಕಂಡ ಕನಸಿನ ಬದುಕಿನ ಹೆಬ್ಬಾಗಿಲು ತೆರೆದದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಿಂದ. 2003ರಲ್ಲಿ ಪ್ರತಿಭಾವಂತ ವಿದ್ಯಾವಂತರಿಗೆ ಸ್ವಂತ ಉದ್ದಿಮೆ ಸ್ಥಾಪಿಸಲು ರೂಪಿಸಿದ ಯೋಜನೆಯ ಸಂಪೂರ್ಣ ಪ್ರಯೋಜನ ಪಡೆದುಕೊಂಡ ವಿರಳರಲ್ಲಿ ರೂಪಾರಾವ್ ಕೂಡ ಒಬ್ರು. ಈ ಯೋಜನೆಯನ್ನ ದಕ್ಕಿಸಿಕೊಳ್ಳುವಲ್ಲಿ ಇದ್ದ ತೊಡಕುಗಳನ್ನ ನಿವಾರಿಸಲು ನೆರವಾದ ಸರ್ಕಾರದ ಹಿರಿಯ ಅಧಿಕಾರಿಯ ನೆರವು ದೊರೆತದ್ದು ವಿಶೇಷ. 2003ನಲ್ಲಿ CM SM ಕೃಷ್ಣ ಅವರು, ಅವಾಗ ITಗೆಲ್ಲ ತುಂಬ ಝೂಮ್ ಇತ್ತು. ಅಂದರೆ ಅವರು ITಕಂಪ್ಯೂಟರ್ಸ್ ಆ ಕಡೆ ಜಾಸ್ತಿ ಇದ್ದರು. ಸೊ ಹಾಗಾಗಿ ನಾನು ಅವ್ರಿಗೆ ಅದೇ ಥರನೇ ಮೇಲ್ ಮಾಡಿದ್ದೆ, ನೀವು ಈ ಥರ ITಗೆ ಎಲ್ಲ ಸಪೋರ್ಟ್ ಕೊಡ್ತೀನಿ ಅಂತೆಲ್ಲ ಹೇಳ್ತೀರಾ, ನಿಮ್ಮಲ್ಲಿರೋ ಈ ಥರ ನಿಮ್ಮ ಈ ಸ್ಟೇಟಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ SM ಕೃಷ್ಣ ಸರ್ ಮೋಸ್ಟ್ಲಿ ಮೋಸ್ಟ್ಲಿ ಮಣಿವಣ್ಣನ್ ಸರ್ ನೋಡಿದ್ದಾರೆ ಅನಿಸುತ್ತೆ ಫಸ್ಟ್. ಸೊ ಅವ್ರೇನು ಮಾಡಿದರು, ಅವ್ರು ನನಗೆ ಕಾಲ್ ಮಾಡಿದರು. ಆ ನಂಬರ್ಗೆ ಕಾಲ್ ಮಾಡಿ ಅವ್ರು ಕೇಳಿದರು ಇವೆಲ್ಲ ಅಂತ. ಅವಾಗ ನಾನು ಅವಾಗ ಅಶ್ಯೂರ್ ಮಾಡಿದರು, ವಿ ಅಶ್ಯೂರ್ ಯು, ಯಾವುದೇ ಥರ ನಿನಗೂ ಯಾವುದೇ ನಿಮಗೂ ಇದನ್ನೇ ತುಂಬ ಸ್ಮೂತಾಗಿ ಸಾಲ್ವ್ ಮಾಡ್ತೀವಿ, ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ. ಕೊನೆಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಕೇಂದ್ರ ಸರ್ಕಾರದ ಯೋಜನೆಯ ಸದುಪಯೋಗ ಪಡೆದುಕೊಂಡ ರೂಪಾರಾವ್ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿ ನೀಡುವ ಸಂಸ್ಥೆ ಆರಂಭಿಸಿದ್ರು. ಎಲ್ಲರಿಗೂ ಶಿಕ್ಷಣ, ಮನೆ ಬಾಗಿಲಿಗೆ ಶಿಕ್ಷಣ ಎಂಬ ಉದ್ಘೋಷದೊಂದಿಗೆ ಆರಂಭಿಸಿದ ನೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದ್ರು. ಹೋಮ್ ಬೆಳಕು ಎಂಬ ಹೆಸರಿನಲ್ಲಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಆರಂಭಿಸಿದ ರೂಪ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ.
ಬುದ್ಧಿವಂತ ಬಡ ವಿದ್ಯಾರ್ಥಿಗಳ ಪದವಿ ಶಿಕ್ಷಣದ ವೆಚ್ಚ ಭರಿಸಿ ಅವರ ಪಾಲಿನ ಬೆಳಕಾಗಿದ್ದಾರೆ. ನೋಬಲ್ ಇನ್ಸ್ಟಿಟ್ಯೂಟ್ನ ಸಮಾಜ ಸೇವೆ ಮಾನ್ಯ ಮಾಡಿ ರಾಷ್ಟ್ರೀಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಮತ್ತು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ರಾಷ್ಟ್ರೀಯ ವೃತ್ತಿಪರ ಸಂಸ್ಥೆಗಳ ಅಧಿಕೃತ ತರಬೇತಿ ಕೇಂದ್ರವಾಗಿ ಮಾನ್ಯತೆ ನೀಡಿದೆ. ಇದರೊಂದಿಗೆ ಗ್ಲೋಬಲ್ ಎಜುಕೇಷನ್ ಎಕ್ಸಲೆನ್ಸ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವ ಸಂಪಾದಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಳೆತನದ ಬಡತನ ಮತ್ತು ಅನಿಶ್ಚಿತ ಬದುಕನ್ನ ಮರೆಯದ ರೂಪ, ತಾವು ಎದುರಿಸಿದ ಸಂಕಷ್ಟಗಳು ಬುದ್ಧಿವಂತ ಮಕ್ಕಳಿಗೆ ಬರಬಾರದೆಂಬ ಮನೋಭಾವದಿಂದ ಹೊಂಬೆಳಕು ಕೌಶಲ್ಯ ಅಭಿವೃದ್ಧಿ ಯೋಜನೆ ಆರಂಭಿಸಿದ್ದಾರೆ. ಈ ಯೋಜನೆಯಡಿಯಲ್ಲಿ 30 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಊಟ ನೀಡಿ ವೃತ್ತಿಪರ ಶಿಕ್ಷಣ ದೊರಕಿಸಲು ನೆರವಾಗುತ್ತಿದ್ದು, ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನೆರವು ವಿಸ್ತರಿಸುವ ಚಿಂತನೆ ನಡೆಸಿದ್ದಾರೆ. ರೂಪಾ ಅವರ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಅವರ ಪತಿ ಲಕ್ಷ್ಮೀಪತಿ ರಾವ್ ಮತ್ತು ಸಹೋದರಿ ವೀಣಾ ಜೊತೆಯಾಗಿದ್ದಾರೆ. ಚಿಕ್ಕಂದಿನಲ್ಲಿ ಬಡತನದ ಬೇಗೆ ಮತ್ತು ಅನಿಶ್ಚಿತತೆಯ ಬದುಕು ಕಂಡರೂ ಸ್ವಾಭಿಮಾನ ಮತ್ತು ಛಲದಿಂದ ಬದುಕು ಕಟ್ಟಿಕೊಂಡದಷ್ಟೇ ಅಲ್ಲದೆ ಅವಕಾಶ ವಂಚಿತ ಪ್ರತಿಭಾವಂತರ ಬದುಕಿಗೊಂದು ಮಾರ್ಗದರ್ಶನ ನೀಡುತ್ತಿರುವ ರೂಪಾರಾವ್ ಅವರ ಕಾರ್ಯ ಪ್ರಶಂಸನೀಯವಾಗಿದೆ.